ಗೀತಾ ಮತ್ತು ವಿಜಯ್ ನಿಜಕ್ಕೂ ಮದುವೆಯಾದ್ರ? ಅರೆ ಏನಿದು ಸುದ್ದಿ, ಬನ್ನಿ ಒಂದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. ಗೀತಾ ಮತ್ತು ವಿಜಯ್ನ ನೀವು ಹಲವು ವರ್ಷಗಳಿಂದ ಗೀತಾ ಧಾರಾವಾಹಿಯಲ್ಲಿ ನೋಡ್ತಿರ್ತೀರಾ. ಭವ್ಯ ಮತ್ತು ಧನುಷ್ ಪಾತ್ರದಾರೆ, ರಿಯಲ್ ಲೈಫ್ನಲ್ಲಿ ಭಾಳಷ್ಟು ಉತ್ತಮವಾಗಿರುವಂಥ ಕಾಸ್ಟ್ಯೂಮ್ನಲ್ಲಿ ಮಿಂಚುತ್ತಾರೆ, ತುಂಬ ಚೆನ್ನಾಗಿ ವಿಭಿನ್ನವಾದಂಥ ಫೋಟೋಶೂಟನ್ನು ಕೂಡ ಮಾಡಿಸ್ಕೊಳ್ತಾರೆ. ಇನ್ನು ಧಾರಾವಾಹಿಯ ವಿಚಾರಕ್ಕೆ ಬರೋದಾದರೆ ಟಿ ಆರ್ ಪಿಯಲ್ಲೂ ಕೂಡ ಮುಂಚೂಣಿಯಲ್ಲಿದೆ. ಗೀತಾ ಮತ್ತು ವಿಜಯ್ ಒನ್ ಆಫ್ ದ ಕಿರುತೆರೆಯಲ್ಲಿ ರಿಯಲಿ ಕ್ಯೂಟ್ ಕಪಲ್ ಎನ್ನಬಹುದು, ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದೆ. ಈ ಜೋಡಿನ ಕಂಡರೆ ಅದೆಷ್ಟೋ ಅಭಿಮಾನಿಗಳಿಗೆ ತುಂಬಾ ಇಷ್ಟ. ಧಾರಾವಾಹಿಯಲ್ಲಿ ಇವರು ಒಂದಾಗಿದ್ದರೆ ಮದುವೆ ಆಗಿದ್ದರೆ, ಸೊ ಹಾಗಾಗಿ ಇವರು ರಿಯಲ್ ಲೈಫ್ನಲ್ಲೂ ಕೂಡ ಮದುವೆ ಆಗಬೇಕೆಂಬ ಆಸೆ, ಅದನ್ನೇ ಅಭಿಮಾನಿಗಳು ಬಯಸ್ತಿರೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿ ಭಾಳಷ್ಟು ವೈರಲ್ ಆಗುತ್ತಿದೆ. ವಿಜಯ್ ಮತ್ತು ಗೀತಾ ಧರ್ಮಸ್ಥಳದಲ್ಲಿ ಮದುವೆ ಆಗುತ್ತಿದೆ ಎಂಬ ಸುದ್ದಿಗಳು ಹರಿದಾಡುತ್ತಿದೆ. ಇದನ್ನು ನೋಡಿದಂಥ ಭವ್ಯ ಅವರು ಸಾಕಷ್ಟು ಶಾಕ್ಗೆ ಒಳಗಾಗಿದ್ದಾರೆ. ನಂತರ ಖುದ್ದು ಅವರೇ ಮಾಹಿತಿಯನ್ನು ತಿಳಿಸಿದ್ದು, ನಾವು ಮದುವೆ ಆಗಿಲ್ಲ, ನಾವು ಸ್ನೇಹಿತರಷ್ಟೇ, ಈ ರೀತಿಯ ಸುದ್ದಿಗಳಿಗೆ ಕಿವಿ ಕೊಡಬೇಡಿ, ಯಾರೋ ಬೇಕಂತಲೇ ಈ ರೀತಿ ಹಾಕಿದ್ದಾರೆ, ನಾವು ಮದುವೆ ಆಗಿಲ್ಲ, ನಾವು ಕೇವಲ ಫ್ರೆಂಡ್ಸ್ ಅಷ್ಟೇ. ಧಾರಾವಾಹಿಗೂ ರಿಯಲ್ ಲೈಫ್ಗೂ ಭಾಳಷ್ಟು ಅಂತರವಿದೆ. ನಾವು ಕೊನೆಯವರೆಗೂ ಕೂಡ ಫ್ರೆಂಡ್ಸ್ ಆಗಿರಲು ಇಷ್ಟಪಡ್ತೇವೆ, ಕ್ಲೋಸ್ ಇದ್ದೇವೆ ಎನ್ನುವ ಕಾರಣಕ್ಕೆ ನಾವು ಮದುವೆ ಆಗುವುದಿಲ್ಲ, ನಾವು ಕೇವಲ ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಧಾರಾವಾಹಿಯಲ್ಲಿ ಮಾತ್ರ ನಟನೆ ಮಾಡ್ತಿದ್ದೇವೆ ಅಷ್ಟೇ, ಅದನ್ನು ಹೊರತುಪಡಿಸಿ ನಮ್ಮ ಹೊರಗಡೆ ಉತ್ತಮವಾದಂಥ ಸ್ನೇಹಿತರು, ಹೀಗೆಂದು ಭವ್ಯ ಅವರು ಕ್ಲಾರಿಫಿಕೇಶನ್ ನೀಡಿದ್ದಾರೆ. ಒಟ್ಟಿನಲ್ಲಿ ಸಾಕಷ್ಟು ಜನ ಗೀತಾ ಮತ್ತು ವಿಜಯ್ ರಿಯಲ್ ಆಗಿ ಮದುವೆ ಆಗಿದ್ದಾರೆ ಅಂದ್ಕೊಂಡಿದ್ರು, ಆದರೆ ಅದು ಸುಳ್ಳು, ಮದುವೆ ಆಗಿಲ್ಲ, ಇವರು ಆರಾಮಾಗಿದ್ದಾರೆ, ಫ್ರೆಂಡ್ಸ್ ಅಷ್ಟೇ.